ಬೆಂಗಳೂರಿನಲ್ಲಿ ಆಪರೇಷನ್ ಬುಲ್ಡೋಸರ್ ಮುಂದುವರೆದಿದೆ. 5 ಅಂತಸ್ತಿನ ಕಟ್ಟಡವನ್ನು ಬಿಬಿಎಂಪಿ ಅಧಿಕಾರಿಗಳು ಉರುಳಿಸಿದ್ದಾರೆ. ಅಕ್ಕಪಕ್ಕದ ಮನೆಗಳಿಗೆ ತೊಂದರೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಂಡು ಇದೀಗ ಬಿಲ್ಡಿಂಗ್ ಅನ್ನು ಉರುಳಿಸಲಾಗಿರುವಂತದ್ದು ಗಮನಿಸ್ತಾ ಇದ್ದೀರಿ. ಅಕ್ಕಪಕ್ಕದ ಮನೆಗಳಿಗೆ ತೊಂದರೆ ಆಗದಂತೆ ಮಹದೇವಪುರ ವಲಯದಲ್ಲಿ ಈಗ ತೆರವು ಕಾರ್ಯ ಜೋರಾಗಿ ನಡೀತಾ ಇದೆ. ಇಲ್ಲಿ ಪಾಪರೆಡ್ಡಿ ಲೇಔಟ್ನಲ್ಲಿ 5 ಅಂತಸ್ತಿನ ಮನೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಕಳೆದ 8 ವರ್ಷಗಳ ಹಿಂದೆ ಈ ಮನೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಈ ಮನೆಯ ತೆರವು ಕಾರ್ಯವನ್ನು ಈಗ ಮಾಡಲಾಗ್ತಾ ಇರುವಂಥ ಸುಮಾರು 5 ಅಂತಸ್ತಿರುವಂಥ ಈ ಬಿಲ್ಡಿಂಗನ್ನು ಈಗ ರಾಜಕಾಲುವೆಯ ಒತ್ತುವರಿ ಮಾಡ್ಕೊಂಡು ಕಟ್ಟಿದ್ರು ಅನ್ನುವಂಥ ಕಾರಣಕ್ಕೆ ನೋಟಿಸನ್ನು ನೀಡಲಾಗಿತ್ತು. ಎಲ್ಲರನ್ನ ಖಾಲಿ ಮಾಡಿಸಿ ಈಗ ಮನೆಯನ್ನು ಕೆಡವುವಂಥ ಕೆಲಸವನ್ನು ಮಾಡಲಾಗ್ತಾ ಇರುವಂಥದ್ದು. 5 ಅಂತಸ್ತಿನ ಮನೆಯ ಪಕ್ಕ ಆ ಕಡೆ ಈ ಕಡೆ ಕೂಡ ಬಿಲ್ಡಿಂಗ್ಗಳಿರುವಂಥ ಹಿನ್ನೆಲೆಯಲ್ಲಿ ಯಾರಿಗೂ ಕೂಡ ಯಾವುದೇ ರೀತಿಯಾದಂಥ ಹಾನಿ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನು ಗೋಡೆ ಇದೆ, ಗೋಡೆಗಳನ್ನು ನೀಟಾಗಿ ಬೀಳಿಸುವಂಥದ್ದು, ಆ ಪಿಲ್ಲರ್ಗಳನ್ನು ನಿಲ್ಲಿಸಿ ನಂತರ ಪಿಲ್ಲರ್ಗಳನ್ನು ತೆಗೆಯುವಂಥ ಕೆಲಸಕ್ಕೆ ಈಗ ಮುಂದಾಗಿರುವಂಥದ್ದು. ಜೆ ಸಿ ಬಿಯಿಂದ ಆ ಗೋಡೆಗಳನ್ನು ಮಾತ್ರ ಮೊದಲಿಗೆ ಗೋಡೆಗಳನ್ನು ತೆಗೆಯುವಂಥ ಕೆಲಸ ಆಗ್ತಾ ಇದೆ. ಇದು ದೊಡ್ಡ ಮಟ್ಟದ ಕಾರ್ಯಾಚರಣೆ, ಅಂದರೆ ಒತ್ತುವರಿ ತೆರವು ಕಾರ್ಯಾಚರಣೆ ಅಂತಲೇ ಹೇಳ್ಬೋದು. ಅಂದರೆ ಇಷ್ಟು ದೊಡ್ಡ ಮಟ್ಟದ ಬಿಲ್ಡಿಂಗನ್ನು ಇತ್ತೀಚೆಗೆ ಒತ್ತುವರಿ ತೆರವನ್ನು ಮಾಡಿರಲಿಲ್ಲ. ಆದರೆ ಈಗ 5 ಅಂತಸ್ತಿನ ಬಿಲ್ಡಿಂಗ್ನ ಒತ್ತುವರಿ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಪಾಪರೆಡ್ಡಿ ಲೇಔಟ್ನಲ್ಲಿ ನಡೀತಾ ಇರುವಂಥ ಈ ಒತ್ತುವರಿ ತೆರವು ಕಾರ್ಯಾಚರಣೆ. ಇದು ಸುಮಾರು ಒಂದು 2 ದಿನ ಬೇಕಾಗಬಹುದು ಈ ಸಂಪೂರ್ಣ ಬಿಲ್ಡಿಂಗನ್ನು ಕೆಡವೋದಕ್ಕೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಅಂದರೆ ಬಿಬಿಎಂಪಿಯ ಅಧಿಕಾರಿಗಳು ಕೊಡ್ತಾ ಇರುವಂಥ ಮಾಹಿತಿಯ ಪ್ರಕಾರ